ಸರಿ, ಈಗ ಮೈಸೂರು ರೈಲ್ವೆಗೆ ಅಲ್ಲ ಸರ್, ಮೈಸೂರು ವಿಮಾನ ನಿಲ್ದಾಣಕ್ಕೆ ಟಿಪ್ಪು ಹೆಸರು ಇಡುವ ವಿಚಾರದಲ್ಲಿ ಮತ್ತೆ ಒಂದು ಪ್ರಸ್ತಾಪ ನಡೀತಾ ಇದೆ. ನಾನು ಇದ್ರ ಬಗ್ಗೆ ಸ್ಪಷ್ಟನನ್ನು ಕೂಡ ಕೊಟ್ಟಿದ್ದೀನಿ. 2013 ಸಿದ್ದರಾಮಯ್ಯ ಸಾಹೇಬರ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಆಗ ಅಧಿಕಾರಕ್ಕೆ ಬಂತು. ಅದೇ ಸಂದರ್ಭದಲ್ಲಿ ಅಂದ್ರೆ 2004 2014 UPA ನೇತೃತ್ವದ ಕೇಂದ್ರ ಸರ್ಕಾರ, ಕಾಂಗ್ರೆಸ್ ನೇತೃತ್ವದ ಕೇಂದ್ರ ಸರ್ಕಾರ ಇತ್ತು. ಆ ಸಂದರ್ಭದಲ್ಲಿ ಶ್ರೀರಂಗಪಟ್ಟಣದಲ್ಲಿ ಟಿಪ್ಪು ಹೆಸರಿನಲ್ಲಿ ಒಂದು ಅಲ್ಪಸಂಖ್ಯಾತರಿಗೆ ಯೂನಿವರ್ಸಿಟಿ ತರಿತೀವಿ ಅಂತ ಹೊರಟು, ಆದ್ರೆ ಮರು ವರ್ಷದಲ್ಲೇ ಸಿದ್ದರಾಮಯ್ಯನವರು ಮತ್ತೆ ಟಿಪ್ಪು ಜಯಂತಿಯನ್ನು ಪ್ರಾರಂಭ ಮಾಡಬೇಕು ಅಂತ ಹೇಳಿ ಒಂದು ನಿರ್ಧಾರವನ್ನು ತೆಗೆದುಕೊಂಡ್ರು. ಹಾಗೆ ಟಿಪ್ಪು ಜಯಂತಿಯನ್ನು ಕೂಡ ಮಾಡಿಬಿಟ್ರು ಅವರು. ಇವರು ಹೀಗೆ ಮುಂದುವರೆದ್ರೆ ಖಂಡಿತ ಇದು ಎಲ್ಲದಕ್ಕೂ ಟಿಪ್ಪುನ ಹೆಸರಿಡ್ತಾರೆ ಅಂತ ನಮಗೂ ಅನಿಸಿತ್ತು. ಈ ಮಧ್ಯದಲ್ಲಿ ದೇವರಾಜ ಮಾರ್ಕೆಟ್ ಅದ್ರ ಡೆಮಾಲಿಷನ್ ವಿಚಾರ, ಹೊಸದಾಗಿ ಕನ್ಸ್ಟ್ರಕ್ಟ್ ಮಾಡುವಂತ ವಿಚಾರ ಬಂತು. ಆಗ ಅದಕ್ಕೆ ಇಷ್ಟು ವೆಚ್ಚವಾಗುತ್ತೆ, ಮಹಾರಾಜರು ಕಟ್ಟಿದ್ದು ಅದನ್ನು ಹಾಗೆ ಉಳಿಸ್ಕೊಳ್ಬೇಕು, ಈ ಥರದೆಲ್ಲ ವಿಚಾರ ಬಂದಾಗ ಸಿದ್ದರಾಮಯ್ಯನವರು ಏನ್ರಿ ಮಹಾರಾಜ ಏನು ಅವನ ದುಡ್ಡಲ್ಲಿ ಕಟ್ಟಿದ್ನೇನ್ರಿ, ಅವನ ಮನೆಯಿಂದ ತಂದು ಕೊಟ್ಟಿದ್ನ ಅಂತಂದ್ರು. ನನಗೆ ಅವತ್ತು ಮನವರಿಕೆ ಆಯಿತು, ಸಿದ್ದರಾಮಯ್ಯನವರ ಪ್ರೀತಿ ಅಭಿಮಾನ ಅವರ ಗೌರವ ಏನಾದ್ರು ಇದ್ರೆ ಅದು ಟಿಪ್ಪುಗೆ ಹೊರತು ಮೈಸೂರಿನ ಮಹಾರಾಜರಿಗೆಲ್ಲ. ಮೈಸೂರು ಮಹಾರಾಜರು ಕಟ್ಟಿದ ಕನ್ನಂಬಾಡಿಯಿಂದ ಮೈಸೂರಿನವರು ಮತ್ತು ಉಳಿದವರು ನೀರು ಕುಡಿತಾ ಇದ್ರು, ಅನ್ನ ತಿಂತಾ ಇದ್ರು. ಮೈಸೂರು ಮಹಾರಾಜರಿಂದ ಅಧಿದೇವತೆಯಾದ ಚಾಮುಂಡಿ ಬೆಟ್ಟ ನೋಡಕ್ಕೆ ಇಲ್ಲಿ ಭಕ್ತರು ಬರ್ತಾರೆ. ಅವ್ರು ಮಾಡಿದಂತಹ ಝೂಗೋಸ್ಕರ ಇಲ್ಲಿಗೆ ಪ್ರವಾಸಿಗರು ಬರ್ತಾರೆ, ಅರಮನೆ ನೋಡೋದಕ್ಕೆ ಪ್ರವಾಸಿಗರು ಬರ್ತಾರೆ. ಅವ್ರು ಕಟ್ಟಿದಂಥ ವಿಶ್ವವಿದ್ಯಾಲಯದಲ್ಲಿ ಎಲ್ಲರೂ ಕಲಿತಾ ಇದ್ದಾರೆ. ಹಾಗೆ ಮೈಸೂರು ಜನಕ್ಕೆ ಮಹಾರಾಜರ ಬಗ್ಗೆ ನಿಷ್ಠೆ ಇದೆ, ಆದರೆ ಸಿದ್ದರಾಮಯ್ಯ ಸಾಹೇಬರ ನಿಷ್ಠೆ ಏನಿದ್ರು ಕೂಡ ಟಿಪ್ಪುಗೆ ಹೊರತು ಅದು ಮಹಾರಾಜರಿಗೆಲ್ಲ ಅಂತ ನನಗೆ ಅವತ್ತೇ ಮನವರಿಕೆ ಆಯಿತು. ಹಾಗಾಗಿ ನಮ್ಮ ಸರ್ಕಾರ ಬಂದಾಗ ಏರ್ಪೋರ್ಟ್ ಅನ್ನು ಎಕ್ಸ್ಪಾನ್ಷನ್ ಮಾಡಲಿಕ್ಕೆ ಬಸವರಾಜ ಬೊಮ್ಮಾಯಿ ಸಾಹೇಬರಿಗೆ 319 ಕೋಟಿ ರೂಪಾಯಿನ ಕೊಡಿ ಅದಕ್ಕೆ ಲ್ಯಾಂಡ್ ಅಕ್ವಿಷನ್ಗೆ ಅಂತ ಕೇಳುವ ಸಂದರ್ಭದಲ್ಲೇ ವಿ ಸೋಮಣ್ಣ ಸಾಹೇಬರ ನೇತೃತ್ವದಲ್ಲಿ ನಾವೊಂದು ಇಲ್ಲಿ ತೀರ್ಮಾನವನ್ನು ತೆಗೆದುಕೊಂಡು, ಆಗ ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಮಿನಿಸ್ಟರ್ ಆಗಿದ್ದ ಸೋಮಣ್ಣ ಸಾಹೇಬರು ಈ ಮೈಸೂರು ಏರ್ಪೋರ್ಟ್ಗೆ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಏರ್ಪೋರ್ಟ್ ಅಂತ ಹೆಸರಿಡಬೇಕು ಅಂತ ನಾವು ಪ್ರಸ್ತಾವನೆಯನ್ನು ಕಳಿಸಿ, ಸೋಮಣ್ಣ ಸಾಹೇಬರು IDD ಮಿನಿಸ್ಟರ್ ಕೂಡ ಆಗಿದ್ರು. ಆಗ ಅವರು ಆ ಪ್ರಸ್ತಾವನೆಯನ್ನು ತಂದು ಕ್ಯಾಬಿನೆಟ್ ಡಿಸಿಷನ್ ಆಗಿ ಕೇಂದ್ರ ಸರ್ಕಾರಕ್ಕೆ ಅದನ್ನು ಕಳಿಸಲಾಗಿದೆ. ಹಾಗಾಗಿ ಇದು ತೀರ್ಮಾನ ಅಂತಿಮವಾಗಿದೆ. ಸಿದ್ದರಾಮಯ್ಯನವರು ಬಂದಾಗ ಇಂಥ ವಿಚಾರಗಳು ಬರ್ತವೆ, ಈ ಥರ ಅಪದ್ದಗಳು ಅಪಸವ್ಯಗಳು ಬರ್ತವೆ ಅಂತ ನಮಗೆ ಗೊತ್ತಿದ್ದೆ. ಅದಕ್ಕೆ ನಾಲ್ವಡಿ ಕೃಷ್ಣರಾಜ ಒಡೆಯರ ಹೆಸರನ್ನು ಮೈಸೂರು ಜನರ ಮನದಾಳದ ಭಾವನೆಗಳಿಗೆ ಅನುಗುಣವಾಗಿ ಇಡಲಾಗಿದೆ. ಇನ್ನು ಯಾರು ಅದನ್ನು ಬದಲಾಯಿಸಿ ಸಾಧ್ಯ ಇಲ್ಲ. ಪ್ರೈವೇಟ್ ಜೆಟ್ ಅಲ್ಲಿ ಹೋಗಿರುವ ಭಾರಿ ಚರ್ಚೆ ಆಗ್ತದೆ ಸರ್, ಅವರು ಉತ್ತರ ಕೊಡ್ತಾರೆ, ಮೋದಿ ಅವರು ಯಾವ್ದ್ರಲ್ಲಿ ಓಡಾಡ್ತಾ ಇದ್ದಾರೆ? ಸಿದ್ದರಾಮಯ್ಯನವ್ರು ಬಹಳಷ್ಟು ಮಾತಾಡ್ತಾರೆ ನೋಡಿ. ಈಗ ಅವ್ರದ್ದು ಅವರಲ್ಲಿ ಇರುವಂತ ವೈರುಧ್ಯಗಳನ್ನ ಹೇಳಬೇಕು ಅಂತಂದ್ರೆ, ಮಹಾರಾಜ ಏನು ಮನೆಯಿಂದ ದುಡ್ಡು ತಂದಿದ್ನ ತಂದು ಕಟ್ಬಿಟ್ನ ಅಂತೆಲ್ಲ ಹೇಳ್ತಾರೆ. ಅರೆ ಅದೇ ಸಿದ್ದರಾಮಯ್ಯನವರು 2000 ರೂಪಾಯಿ ನಾ ಕೊಟ್ಟೆ 2000 ರೂಪಾಯಿ ಕೊಡ್ತಾ ಇದ್ದೀನಿ ನುಡಿದಂತೆ ನಡೆದ ಸರ್ಕಾರ ದಿನಾ ಸುಳ್ಳು ಹೇಳ್ತಾರೆ. ಹೇ ಕೊಟ್ಟಿದ್ದು ಒಂದೇ ತಿಂಗಳು, ಆಮೇಲೆ ಕರೆಂಟ್ ಬಿಲ್ಲು ಏನು ಇವ್ರ ಮನೆಯಿಂದ ಕೊಟ್ರ, 2000 ರೂಪಾಯಿ ಇವ್ರ ಮನೆಯಿಂದ ಕೊಡ್ತಾ ಇದಾರ, ಇವತ್ತು ಯುವ ನಿಧಿ ಕೊಡಲೇ ಇಲ್ಲ, ಅದನ್ನು ಸುಳ್ಳು ಹೇಳ್ಕೊಂಡು ತಿರುತ್ತಿದ್ರೆ ಬೇರೆದಕ್ಕೆ ಮೈಸೂರಿಗೆ ನಾನು ಇದು ಮಾಡಿದೆ, ಜಯದೇವ ಮಾಡಿದೆ, ನಾನು ಎಲ್ಲೋ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ಮಾಡಿದೆ, ನಾ ಹತ್ತಂದೆ ಅಂದ್ರೆ ನಿಮ್ಮ ಮನೆಯಿಂದ ದುಡ್ಡು ಅಲ್ಲಕ್ಕೆ ತಂದ್ರೆ ಸರ್, ಹಾಗಾದ್ರೆ ನೀವು ದುಡ್ಬಿಟ್ಟು ತಗೊಂಬಂದು ಇವೆಲ್ಲ ಕಟ್ಟಿದ್ರ, ಈ ಥರ ಮಾತಾಡ್ತಾರೆ. ಅವ್ರ ಮಾತಿಗೆ ಅರ್ಥನೇ ಇಲ್ಲ ಅವರಿಗೆ, ಒಂದೊಂದು ಸಂದರ್ಭಕ್ಕೆ ಒಂದೊಂದು ಸರಿ ಒಂದೊಂದು ಮಾತಾಡ್ತಿರ್ತಾರೆ. ಆದರೆ ಇನ್ನು ಜಟ್ ವಿಚಾರಕ್ಕೆ ಬಂದಾಗ್ಲೂ ಕೂಡ ಅವ್ರ ಮಾತಲ್ಲಿ ಎಷ್ಟು ಒಂದು ಅಂದರೆ ವಿವೇಚನಾ ರಹಿತವಾದಂತಹ ಧೋರಣೆ ಇತ್ತು ಅಂತಂದರೆ, ಪ್ರೈಮ್ ಮಿನಿಸ್ಟರ್ ಅವರಲ್ಲಿ ಹೋಗ್ತಾರೆ ಅಂತಂದ್ರು. ಸ್ವಾಮಿ ಸಿದ್ದರಾಮಯ್ಯ ಸಾಹೇಬ್ರೆ, ಪ್ರಧಾನಿಯವರಿಗೆ ನಮ್ಮ ಪಾರ್ಲಿಮೆಂಟಲ್ಲಿ NSG ಆ್ಯಕ್ಟ್ ಅನ್ನು ಮಾಡಿದ್ವಿ. ಪ್ರೈಮ್ ಮಿನಿಸ್ಟರ್ ಸೆಕ್ಯೂರಿಟಿ ಏನಿರಬೇಕು ಅನ್ನೋದು ಅಲ್ಲಿ ಪಾರ್ಲಿಮೆಂಟಲ್ ಆ್ಯಕ್ಟ್ ಮುಖಾಂತರ ತೀರ್ಮಾನ ಆಗಿದೆ. ಪ್ರೈಮ್ ಮಿನಿಸ್ಟರ್ ಓಡಾಡುವಂಥದ್ದು Air Force 1 ಅದೇ ಫ್ಲೈಟಲ್ಲೇ ರಾಷ್ಟ್ರಪತಿ ಓಡಾಡ್ತಾರೆ, ಉಪರಾಷ್ಟ್ರಪತಿ, ರಾಷ್ಟ್ರಪತಿ, ಪ್ರಧಾನಮಂತ್ರಿ ಇವರಿಗೆಲ್ಲ ಇದೇ ಸರ್ಕಾರದ ವಿಮಾನದಲ್ಲೇ ಅವ್ರು ಓಡಾಡುವಂಥದ್ದು. ಅವ್ರು ಒಬ್ಬರೇ ಓಡಾಡ್ತಾರೆ, ಅವ್ರ ಜೊತೆಗೆ ಉಳಿದ ಸ್ಟಾಫು ಸೆಕ್ಯೂರಿಟಿ ಇರ್ತಾರೆ, ಫಾರಿನ್ ಅಫೇರ್ಸ್ ಮಿನಿಸ್ಟರ್ ಆ ಥರದವ್ರು ಇರ್ತಾರೆ. ಅವ್ರನ್ನ ಅವರು ಅವ್ರ ಜೊತೆಗೆ ಪ್ರೈವೇಟ್ ಜೆಟ್ಟಲ್ಲಿ ಯಾರನ್ನು ಕೂಡ ಚೀಲಗಳನ್ನು ಕರ್ಕೊಂಡು ಹೋಗಲ್ಲ, ಅವರಿಗೆ ಯಾರ್ಯಾರು ದೂರ ಸಪ್ಲೈ ಮಾಡೋರನ್ನ ಕರ್ಕೊಂಡು ಹೋಗಲ್ಲ, ಅವ್ರಿಗೆ ಅವ್ರಿಗೆ ಬೇಕಾದಂಥ ಪಟಾಲಮ್ಮನ್ನು ಕರ್ಕೊಂಡು ಹೋಗಲ್ಲ. ಅವರು ದೇಶದ ಪ್ರಧಾನಿ, ಅವರು ಸರ್ಕಾರದ ವಿಮಾನದಲ್ಲಿ ಹೋಗ್ತಾರೆ, ಅವರು ಪ್ರೈವೇಟ್ ಜೆಟ್ಟಲ್ಲಿ ಹೋಗ್ತಾ ಇಲ್ಲ, ಪ್ರೈವೇಟ್ ಜೆಟ್ಟಲ್ಲಿ ತಮ್ಮ ಪಟಾಲಮ್ ಜೊತೆ ಓಡಾಡ್ತಾ ಇಲ್ಲ. ದಯವಿಟ್ಟು ಇದನ್ನು ಅರ್ಥ ಮಾಡ್ಕೊಳ್ಳಿ. ದೇಶಕ್ಕೆ 140 ಕೋಟಿಗೆ ಇರುವಂತಹ ಪ್ರಧಾನಿ ಒಬ್ಬರೇ ಒಬ್ಬ ವ್ಯಕ್ತಿ,
ಮನಮೋಹನ್ ಸಿಂಗ್ ಅವರು ಯಾವ ಕಾರಲ್ಲಿ ಓಡಾಡ್ತಾ ಇದ್ರು ಅಥವಾ ಮನಮೋಹನ್ ಸಿಂಗ್ ಅವ್ರ ಕಾಲದಲ್ಲಿ ವಾಜಪೇಯಿ ಅವ್ರ ಕಾಲದಲ್ಲಿ ಯಾವ ಕಾರ್ಗಳು ಪ್ರಧಾನಿಗೋಸ್ಕರ ಇತ್ತು ಅದೇ ಕಾರಲ್ಲೇ ಅವರು ಓಡಾಡುವಂಥದ್ದು. ಹಾಗೆ ಆ ಕಾಲದಲ್ಲಿ ಇದ್ದಂಥ ವಿಮಾನನೇ ಇವತ್ತು ಅವರು ಬಳಸುವಂಥದ್ದು. ಅವರು ಯಾರದೋ ಪ್ರೈವೇಟ್ ಜೆಟ್ಟಲ್ಲಿ ಅವರು ಓಡಾಡ್ತಿಲ್ಲ. ದಯವಿಟ್ಟು ಇದನ್ನು ಅರ್ಥ ಮಾಡಿಕೊಂಡು ನಿಮ್ಮನ್ನು ನೀವು ಪ್ರಧಾನಿ ಸ್ಥಾನದವರೆಗೂ ನೀವು ಕಲ್ಪನೆ ಮಾಡ್ಕೊಳಕ್ಕೆ ಹೋಗ್ಬೇಡಿ. ದೇಶದಲ್ಲಿ 29 ಜನ ಮುಖ್ಯಮಂತ್ರಿಗಳಿದ್ದಾರೆ, ಕೇಂದ್ರಾಡಳಿತ ಪ್ರದೇಶಗಳು 7, ಅಲ್ಲೂ ಕೂಡ ಗವರ್ನರ್ಗಳಿದ್ದಾರೆ, ಹಾಗೂ ಅದಕ್ಕೂ ಕೂಡ ಮುಖ್ಯಮಂತ್ರಿಗಳು ಇದ್ದಾರೆ. ದಯವಿಟ್ಟು ನೀವು ಒಂದೇ ಸರಿ 140 crore ಒಬ್ಬನೇ ಇರುವಂಥ ವ್ಯಕ್ತಿಗೆ ನಿಮ್ಮನ್ನು ನೀವು ಕಂಪೇರ್ ಮಾಡ್ಕೊಳಕ್ಕೆ ಹೋಗ್ಬೇಡಿ. ಹಾಗೆ ನಿಮ್ಮ ಥರ ಅವರು ಯಾರದೋ ಪ್ರೈವೇಟ್ ಜೆಟ್ಟಲ್ಲಿ ಅವರು ಓಡಾಡ್ತಿಲ್ಲ, ಅವರು ಸರ್ಕಾರದ Air Force 1 ಹೋಗ್ತಾರೆ. ಇಲ್ಲ ಅಂತಂದರೆ ಬೇರೆ ನಮ್ಮ ದೇಶದಲ್ಲೇ ಇರುವಂಥ ನಗರಗಳಿಗೆ ಹೋಗಬೇಕಾದ್ರೆ Air Force ಸ್ಮಾಲ್ ಏರ್ಕ್ರಾಫ್ಟ್ ಇರ್ತದೆ, ಆ ಏರ್ಕ್ರಾಫ್ಟಲ್ಲಿ ಅವರು ಹೋಗ್ತಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.